ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಊಟ ಮಾಡ್ತೀರಾ? ಕೊಡ್ಲಾ? ಇನ್ ಸ್ವಲ್ಪ ತೋರಿ ಸುಳ್ಳು. ನಿಮ್ಗೆ ಕೊಡ್ಲಿ ಅಂದ್ರಪ್ಪ? ಬೇಡ ಅಜ್ಜಿ, ನಮ್ದಾಯ್ತು. ಕೇಳೋದೇನು ಹಾಕೊಡು ತಿಂತಾರೆ. ಏನಪ್ಪ ಮಗ ಮಗ ಏನ್ ಇಷ್ಟು ಮಾಡ್ತಿದ್ಯಪ್ಪ? ಏನಿಲ್ಲ. ಏನಾಯ್ತು ಶ್ರೀ? ಏನಿಲ್ವಲ್ಲ. ಸಡನ್ ಆಗಿ ಸೈಲೆಂಟ್ ಆಗೋದ್ರಿ? ಅದು ನಾನು ಅಜ್ಜಿ ಮತ್ತೆ ತಾತನ ಮಾತು ಅವರ ಪ್ರೀತಿ ಹೊಂದಾಣಿಕೆ ನೋಡಿ ಮೈ ಮರ್ತ್ಕೊಂತೀನಿ. ನೋಡಿದ್ರೆ ಏನ್ರಿ ಈ ಹುಡುಗ ನಮ್ಮನ್ನ ಆಡ್ಕೊತಾ ಇದ್ದಾನೆ. ಅಯ್ಯೋ ಅಜ್ಜಿ, ನಾನು ದಿಟ್ವಾಗ್ಲೂ ಹೇಳ್ತೇನೆ, ನಾನು ನಿನ್ನ ಮಾತನ್ನ ನಂಬ್ತೀನಿ ಮಗ. ಈ ಸತ್ಯಮೂರ್ತಿ ಶ್ರೀದೇವಿ ಜೋಡಿ ಅಂದ್ರೆ ಸುಮ್ಮನೆನಾ? ಅಜ್ಜಿ, ನಿಮ್ಮ ಹೆಸರು ಶ್ರೀದೇವಿನಾ? ಯಾಕಪ್ಪ ಹಾಗೆ ಕೇಳ್ತಾ ಇದೀಯಾ ಮಗ? ನನ್ನ ಹೆಂಡ್ರು ಆ ಶ್ರೀದೇವಿಗಿನ್ನ ಅಂದಗಾತಿ. ಯಾರಿಲ್ಲ ನೋಡ್ತಾ ಅಜ್ಜಿ ಅಂದಗಾತಿನಯ್ಯ. ನೋಡ್ರಿ ಹಾಡ್ಕೋತಾ ಇದ್ದಾರೆ ನಮ್ಮನ್ನ. ನಾನು ಹೇಳ್ತಿಲ್ವಾ, ನೀನು ಅಂದಗಾತಿನೇ. ನಿನ್ನ ಹುಡುಗಿಗಿಂತ ಅಂದಗಾತಿ ಏನಿಲ್ಲ ಬಿಡಪ್ಪ. ಅದು ದಿಟ್ಟನೇಯ. ನಾನು ಅಂದಗಾತಿನ? ಹ್ಞೂ, ಮತ್ತೆ ಅಂದಗಾತಿರಿಗೆಲ್ಲ ಅಂದಗಾತಿ. ತೋಳಪ್ಪ ಶ್ರೀ, ನಾನಾಗ್ಲೇ ಯಾಕೆ ನಕ್ಕಿದ್ ಗೊತ್ತಾ? ಇವರಿಬ್ರ ಜಾಗದಲ್ಲಿ ನಮ್ಮನ್ನ ನೆನೆಸ್ಕೊಂಡೆ. ನಿಂತ್ಕೊಡ್ರಲ್ಲ, ಹಿಂಗೆ ನಾವೆಲ್ಲರೂ ಗುಂಪು ಗುಂಪಾಗಿ ಹೋದ್ರೆ ನೋಡಿದವ್ರಿಗೆ ಡೌಟ್ ಬರ್ತದೆ. ನೀನಪ್ಪ ಮುಂದೆ ಹೋಗ್ಲಾ, ಕಂಟಿನ್ಯೂ ನೋಡ್ದಟ್ಗೆ ಸಿಗ್ನಲ್ ಕೊಡು. ಹೋಗು, ಬಂದ್ರಲ್ಲ. ಅಣ್ಣಗ್ ಗೊತ್ತಾಗ್ದಂಗೆ ಹೆಂಗ್ಲ ಎತ್ತಾಕೊಂಡು ಹೋಗೋದು? ಅದಕ್ಕೆ ಕಣ್ಲ ನಮ್ಗೆ ಕಾಸು ಕೊಟ್ಟಿರೋದು, ಕೆಲಸ ಮುಗಿಸ್ಬೇಕಷ್ಟೇ. ಹೇಯ್, ನಿಂತ್ಕೊಳ್ಳ, ಗಮನ ಕೊಟ್ಟು ಕೇಳಿಸ್ಕೊಳ್ರಲ್ಲ. ಅವನ ಕತೆ ಮುಗಿಸ್ದೆಟ್ಗೆ ಟ್ರೈನ್ ಎಳೆದು ಟ್ರೈನ್ ನಿಲ್ಲಿಸಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಓಡ್ಬಿಡುಮ. ಅಮ್ಮ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ಲು? ಸ್ನೇಹನ ಹತ್ರ ಎಲ್ಲ ಮಾತಾಡಿದ್ದೀನಿ ಅಂತ ಹೇಳಿದ್ಲು. ಈಗ ನೋಡಿದ್ರೆ ಸ್ನೇಹ ಕಂಟಿ ಜೊತೆನೇ ಹುಬ್ಳಿಗೆ ಹೋಗ್ತಿದ್ದಾಳೆ. ಅಮ್ಮ ಏನೋ ಪ್ಲಾನ್ ಮಾಡಿದ್ರೆ ಅನ್ಸತ್ತೆ. ಸದ್ಯಕ್ಕೆ ಸ್ನೇಹ ನನ್ನ ಮಾತು ಕೇಳಲ್ಲ, ವಸು ಕಂಟಿನೂ ಕೇಳಲ್ಲ. ಅಮ್ಮ ಈಗಲೇ ಉಲ್ಟಾಗಿದ್ದಾಳೆ. ಇದನ್ನು ತಡಿಬೇಕು ಅಂದರೆ ಅವ್ರು ಒಬ್ಬರಿದ್ದನೇ ಸಾಧ್ಯ. ಈಗಲೇ ವಿಷಯನ ಹೇಳ್ತೀನಿ. ಚಸ್ ಅಮ್ಮ. ಅಮ್ಮ ಏನಪ್ಪ? ಅಮ್ಮ ನಂಗೆ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಿ ಬರ್ತೀನಿ. ಸರಿ ಮಗ.
are calling is not answering. ಫೋನ್ ರಿಸೀವ್ ಮಾಡ್ತಿಲ್ಲ ಕಣೋ. ಇನ್ನೊಂದ್ಸರಿ ಫೋನ್ ಮಾಡವಿ. ಹಲೋ ಹಲೋ ಸಹನಾಕ ಇಲ್ವಾ? ಇಲ್ಲ. ಏನ್ ವಿಷಯ? ನಾನು ಸಹನಾಕ ಹತ್ರ ಮಾತಾಡ್ಬೇಕು. ಯಾವಾಗ ನೋಡಿದ್ರು ನೀವೇ ಕಾಲ್ ಪಿಕ್ ಮಾಡ್ತಿರಲ್ಲ, ನೀವು ಇಲ್ಲಾಂದ್ರೆ ಚಿತ್ರ ಅಕ್ಕ. ನಮ್ಮ ಅಕ್ಕ ಎಲ್ಲಿ? ಏನಮ್ಮ ಹಿಂಗ್ ಕೇಳ್ತಿದ್ಯಾ? ನಾನೇನೋ ಬೇಕು ಬೇಕು ಅಂತ ನಿಮ್ಮ ಅಕ್ಕನ ಫೋನ್ ನ ಕಿತ್ತಿಟ್ಕೊಂಡಿರೋ ಹಾಗೆ? ನಂಗೂ ಯಾಕೋ ಅದೇ ಡೌಟ್ ಆಗ್ತಿದೆ ಅತ್ತೆ. ತಪ್ಪು ತಿಳ್ಕೊಬೇಡಿ, ಅಕ್ಕನ ಫೋನ್ ಕೊಡ್ತೀರಾ, ಮಾತಾಡ್ಬೇಕು. ಅವಳು ಅವಳು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ ಅದನ್ನ ಅವಳು ಬಂದ್ಮೇಲೆ ಕೇಳು. ಹಲೋ, ಏನಾಯ್ತು ಸುಮ? ಫೋನ್ ಕಟ್ ಮಾಡ್ಬಿಟ್ರು. ನನ್ಗೆ ಯಾಕೋ ಭಯ ಆಯ್ತದೆ ಸುಮ. ಪಕ್ಕ ಕಾಳಿ ಮಾವ ಫೋನ್ ಮಾಡಿ ಏನಾನ ಎಡ್ವರ್ಟ್ ಮಾಡೇ ಇರ್ತಾನೆ. ಈಗ ಏನ್ ಮಾಡೋದು? ಸ್ನೇಹಕ್ಕ ಬೇರೆ ಊರಲ್ಲಿಲ್ಲ, ಈಗ ಏನು ಮಾಡೋದು? ಹಿಂಗ್ ಓಡಾಡ್ತಾವಳೆ? ಓ, ನಂತ ಏನೋ ಮುಚ್ಚಿಟ್ಟು ಇವಳು ಇವಳ ತಮ್ಮ ಏನೋ ನಡೆಸ್ತ. ರಾಜಿ, ಏನಮ್ಮಿ ನೀನು ಆವಲೇ ನಗ್ನಗ್ತ ಮಾತಾಡಿಸ್ದೆ ಈಗ ರೇಗ್ತಾ ಇದೀಯಾ? ದಿಢೀರ್ ಅಂತ ಬಂದ ಮುಟ್ಟಿದ್ರ ಏನ್ ಯೋಚನೆ ಮಾಡ್ತಿದ್ಯಾ? ಅದು ನಂಗೊಂದ್ ವಿಷಯ ಗೊತ್ತಾಯ್ತು. ಅದನ್ನ ಹಂಗ್ ಮಾಡವ ಅಥವಾ ಹಿಂಗ್ ಮಾಡವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೇ ಹಂಗ್ ನೋಡ್ತಾ ಇದ್ಯಾ? ಹಿಂಗೆ ಮಾಡಮ್ಮೆ, ಹಂಗ್ ಬೇಡ. ಯಾಕಮ್ಮಿ ಹಂಗ್ ನೋಡ್ತಿದ್ಯಾ? ಕಾಳಿ ಎಲ್ಲವನೇ ಅಂತ ಕೇಳ್ದಲ್ಲ, ನಾನು ಅವನಿಗೆ ಫೋನ್ ಮಾಡಿದ್ದೆ. ಎಲ್ಲವನಂತ ಕಳ್ಳ? ಆ ಕಂಟಿ ಕತೆ ಮುಗ್ಸಕ್ಕೆ ಈರ್ ಬದ್ರ ಆಳ್ಗಳನ್ನ ಕರ್ಕೊಂಡು ಹೋಗೋನಂತೆ. ಇದ್ರಾಗ ಮಜಾ ಏನು ಅಂದ್ರೆ, ಕಂಟಿ ಜೊತೆಯಾಗೆ ಆ ಪುಟ್ಟಕ್ಕನ್ ಎಳ್ನೇ ಮಗಳು ಅವಳಂತೆ. ಈ ಎಳ್ಳು ವಿಷಯನು ಸೇರ್ಸಿ ನಾನೊಂದು ಕತೆ ಕಟ್ಟಿ ಬಂಗಾರ ಮುನ್ಗಿ ಹೇಳಿದ್ರೆ ಹೆಂಗಿರುತ್ತೋಳು? ಮೊದ್ಲು ಅವನನ್ ಬರ ಕೇಳು, ಅವನನ್ ಕೊಂದ್ಬಿಟ್ಟು ನಾನು ಜೈಲ್ಗೆ ಹೋಗ್ಬಿಡಮ್ ಅಂತಿದ್ದೆ. ಆದ್ರೆ ಅವನೇ ಪ್ರಾಣ ಕಳ್ಕೊಂಡು ಮಣ್ಗೋಗ್ಬಿಡ್ತಾನೆ ಅನ್ಸುತ್ತೆ. ಕರಿ ಕರಿ ಅವನ ಫೋನ. ಅಯ್ಯ, ಅವನೇನು ಒಬ್ನೇನ ಹೋಗವನೇ? ಜೊತೆಯಾಗೆ ಈ ಭದ್ರನ್ ಕಡೆಯವ್ರು ಹೋಗಿಲ್ವಾ? ಅದಕ್ಕೆ ಒಬ್ನೇ ಹೋಗಿದ್ರೆ ಏನು ತೊಂದರೆ ಇರ್ತಿಲ್ಲ, ಎದ್ಕೊಂಡು ವಾಪಸ್ ಬಂದ್ಬಿಟ್ಟಿರೋನು. ಜೊತೆಲ್ಲ ಹೋರಲ್ಲ ಹುಮ್ಮಸಲ್ಲ, ಅವ್ರ ಜೊತೆ ಇವನು ಸತ್ತೋಗ್ಬಿಟ್ರೆ ಏನ್ ಮಾಡ್ತೀಯವಿ? ಅವನ್ ಮ್ಯಾಕೆ ನಿಂಗೆ ಇಟ್ಟು ಒಂದು ಅಕ್ರೇನಾ? ಅವನ್ ಮ್ಯಾಕಲ್ಲ, ಅವನ್ ಕತೆ ಮುಗಿದ್ಮೇಲೆ ಕಂಟಿ ಬರೋದು ಇಲ್ಗೇನೆ. ಜೊತೆಲ್ ಬಂಗಾರಮ್ಮನು ಬರ್ತಾಳೆ.
ಮುಗೀತು, ನಮ್ ಕತೆ ಅಲ್ಲಿ ಮುಗೀತು. ಅಯ್ಯ ಹೋಗಿ ಹೋಗಿ ನಿಂತವ ಹೇಳದ್ನಲ್ಲ, ಇದನ್ನ ಯಾರ್ ತವ ಹೇಳ್ಬೇಕೋ ಅವ್ರ ತವ ಹೇಳ್ತೀನಿ. ನಿಮ್ಮವ್ವಂಗೆ ಫೋನ್ ಮಾಡಿ ನನ್ನ ಗದ್ರಗ್ ಗೊತ್ತೈತೆ, ನಮ್ಮ ಮನೆಗೆ ಬಂದು ನನಗೆ ಸವಾಲ್ ಹಾಕಿ ಹೋಗಕ್ ಗೊತ್ತೈತೆ, ಆದ್ರೆ ಸಂಧಾನಕ್ ಮಾತ್ರ ಮಗನ್ ಕಳ್ಸೋಳೆ. ಸಬ್ಬಾಸ್ ಅತ್ತೆ, ನಮ್ಮಮ್ಮ ಹೇಳಿದ್ರು ಅಂತ ನಾನು ಇಲ್ಲಿಗೆ ಬಂದಿಲ್ಲ, ನಾನೇ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಇನ್ನು ನಿಮ್ ತವ ಮಾತಾಡಕ್ ಏನೋ ಐತೆ ಅಂತ ನೀವ್ ನಂಬಿದಿರಲ್ಲ, ಅದೇ ನನ್ಗೆ ಆಶ್ಚರ್ಯ. ಇದು ನನ್ನ ಹೊಸ ವಿಷಯದ ಬಗ್ಗೆ ಅಲ್ಲ ಅತ್ತೆ, ಕಂಠಿ ಬಗ್ಗೆ. ನನ್ ಮಗನ್ ಬಗ್ಗೆ ಮಾತಾಡಕ್ ಯಾರು ಬರೋದ್ ಬೇಕಾನಿಲ್ಲ ಚಂದ್ರು, ನಿನ್ನವ್ವ ನಂತವನೇ ಸವಾಲ್ ಹಾಕ್ ಹೋಗೋಳೆ, ಕಂಠಿ ಜೀವನ ಹಾಳು ಮಾಡ್ತೀನಿ ಅಂತ. ಆದ್ರೆ ನಾನು ಬಿಡಾಕಿಲ್ಲ, ನಾನ್ ಯಾರನ್ನು ಸುಮ್ಕೆ ಬಿಡಾಕಿಲ್ಲ. ಅತ್ತೆ ಕೋಪ ಮಾಡ್ಕೋಬೇಡಿ. ಏ ನಿಮ್ಮವ್ವ ಮಾಡ್ತಿರೋದ್ ಇದ್ಯಾವ್ದು ನಿನಗ್ ಗೊತ್ತಿಲ್ವಾ ಚಂದ್ರು? ಆ ಹುಡುಗಿನ ಕಂಠಿ ಹಿಂದೆ ಬಿಟ್ಟು ಪಿರುತಿ ನಾಟಕ ಮಾಡಿಸ್ತಾವಳೆ, ಅದಾದ್ರೂ ಗೊತ್ತೈತೆ ತಾನೆ? ಅತ್ತೆ ಅದ್ಯಾವ್ದು ನಮ್ಮಮ್ಮ ಮಾಡಿದಲ್ಲ. ಅನ್ಕಂಡೆ ನೀನ್ ಅವಳ ಪರ ವಹಿಸ್ಕಂಡೆ ಮಾತಾಡಕ್ ಬಂದಿರ್ತಿ ಅಂತ ಅನ್ಕಂಡೆ. ಅತ್ತೆ ದಯವಿಟ್ಟು ನನ್ ಹೇಳೋದನ್ನ ಪೂರ್ತಿಯಾಗಿ ಕೋಪ ಮಾಡ್ಕೊಳ್ಳದೆ ಕೇಳ್ಬಿಡಿ, ಆಮೇಲೆ ನೀವೇನು ಹೇಳಿದ್ರು ನಾನು ಕೇಳ್ತೀನಿ. ಅಮ್ಮ ನಿಮ್ಮ ಹತ್ರ ಏನ್ ಮಾತಾಡಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ನಾನು ಇಲ್ಲಿಗೆ ಅಮ್ಮನ ವಹಿಸ್ಕೊಂಡು ಬಂದಿಲ್ಲ ಅತ್ತೆ, ನಿಮ್ ಪರವಾಗಿ ನಿಲ್ಲೋದಕ್ಕೆ ಬಂದಿದ್ದೀನಿ. ಹೌದು ಅತ್ತೆ, ಕಂಠಿ ಒಂದು ಹುಡುಗಿನ ಪ್ರೀತಿಸ್ತಿರೋ ವಿಷಯ ನನಗೂ ಗೊತ್ತು. ಈ ವಿಷಯ ಗೊತ್ತಾಗಿದ್ದ ಕೂಡಲೇ ಕಂಠಿಗೆ ಇದೆಲ್ಲ ಬೇಡ ಅಂತ ಹೇಳಿದ್ದೆ, ಆದ್ರೆ ಕಂಠಿನೇ ನನ್ನ ಮಾತು ಕೇಳಲಿಲ್ಲ. ಏನ ಕಂಠಿಗೆ ನೀನ್ ಹೇಳಿದ್ಯ? ಹೌದು. ಅಂದ್ರೆ ಆ ಹುಡುಗಿಯಿಂದ ಕಂಠಿಗೆ ತೊಂದರೆ ಐತೆ ಅಂತ ನಿನಗೆ ಮೊದ್ಲೇ ಗೊತ್ತಿತ್ತು ಅಲ್ವೇ? ಕಂಠಿಗೆ ಮಾತ್ರ ಅಲ್ಲ ಅತ್ತೆ, ಆ ಹುಡುಗಿಗೂ ತೊಂದರೆನೆ. ಅಷ್ಟೇ ಅಲ್ಲ, ನಿಮಗೂ ನಿಮ್ಮ ಮನೆಯವ್ರಿಗೂ ಎಲ್ರಿಗೂ ಸಮಸ್ಯೆ, ಅದಕ್ಕೆ ಬೇಡ ಅಂತ ಹೇಳಿದೆ. ಏನು ಹೇಳ್ತಿದ್ಯ ನೀನು? ನಿಮಗೆ ಮೊದಲಿಂದ ಸ್ನೇಹ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ವಾ, ಅವಳ ಹೆಸರು ಸ್ನೇಹನ? ಮತ್ತೆ ಇದರಲ್ಲಿ ಆ ಹುಡುಗಿದ ಏನು ತಪ್ಪಿಲ್ಲ ಅತ್ತೆ? ಆ ಹುಡುಗಿದ ಏನು ತಪ್ಪಿಲ್ಲ ಅಂದ್ರೆ ಕಂಠಿದೆ ಎಲ್ಲ ತಪ್ಪು ಅಂತ ಹೇಳ್ತಿದ್ಯ? ಹೌದು ಅತ್ತೆ, ತಪ್ಪು ಕಂಠಿದೆ. ನಿಮಗೆ ಕೋಪ ಬರುತ್ತೆ ಅಂತ ನನಗೆ ಗೊತ್ತು ಅತ್ತೆ, ಆದರೆ ಕಂಠಿ ಆ ಹುಡುಗಿ ಹತ್ರ ಅವನು ನಿಮ್ಮ ಮಗ ಅನ್ನೋದನ್ನು ಹೇಳಿಲ್ಲ. ಅಜ್ಜಿ ಬೇಡ, ನಮ್ಗೆ ಸಾಕಾಯ್ತು. ಅಯ್ಯೋ ಓದ ಹುಡ್ಗಿ ಚೆನ್ನಾಗಿ ತಿನ್ಬೇಕು. ಹ್ಮ್ ತಿನ್ನ ತಿಂಗು ಕಡವ, ಅಜ್ಜಿ ಕೈಯಿಂದ ರುಚಿಯಾದ ಊಟ ನೀನ್ ತಿಂದ್ರೆ ಪರೀಕ್ಷೆ ಹುಡ್ಗ ಸಂದರ್ಭ ಬರೀತೀಯ. ಅಜ್ಜಿ
ತಂದಿದ್ದೆಲ್ಲ ನಮ್ಗೆ ಕೊಟ್ಬಿಟ್ರೆ ನಿಮ್ಗೆ ಸಾಕ? ನಾನು ಯಾವಾಗ್ಲೂ ಜಾಸ್ತಿನೇ ತಂದಿರ್ತೀನಿ, ನೀ ತಿನ್ನಪ್ಪ. ಸರಿ ಹಂಗಾದ್ರೆ. ಎಲ್ಲರೂ ಮಾಸ್ಕ್ ಹಾಕೊಳ್ರು. ಟಿಕೆಟ್ 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 ತೋರಿಸಿ ಟಿಕೆಟ್. ಟಿಕೆಟ್ ಇಲ್ಲ. ಟಿಕೆಟ್ ಇಲ್ಲ ಅಂದ್ರೆ ಫೈನ್ ಕಟ್ಟು. ಟಿಕೆಟ್ ಅಣ್ಣ ಕಂಟಿನ್ಯೂ ನೋಡ್ತೀನಿ. ಫೈನ್ ಕಟ್ತೀವಿ ಅಂತ ಹೇಳ ಸರ್. ಫೈನ್ ಕಟ್ತೀವಿ. ಕೇಳ್ಕೊ ಬರ್ತೀನಿ. ಇದೇ ಸರಿಯಾದ ಸಮಯ ಆ ಹುಡುಗಿನ ಎತ್ತಾಕೊಂಡು ಹೋಗಮ್ಮ. ಲೇ ದಡ್ಡ, ಅಲ್ಲಿ ಜನ ಅವ್ರೆ, ಅವಳ ಕೈ ತೊಳ್ಕೊಂಬರಕ್ ಹೋಗ್ಲಿ. ಕ್ಲೋರೋಫಾರ್ಮ್ ಹಾಕಿ ಎತ್ತಾಕೊಂಬರಮ್ಮ. ಅಜ್ಜಿ ನಾನು ಕೈ ತೊಳ್ಕೊಂಡು ಬರ್ತೀನಿ, ಕೊಡಿ ನಿಮ್ಮ ತಟ್ಟೆ ಕೊಡಿ. ಇಲ್ಲೇನಾ ಈ ನನ್ನ ಮಕ್ಕಳ ಮ್ಯಾಗ ಕೈ ಮಡಗಿದ್ರೆ ಪಕ್ಕ ಮೆಸ್ ಗೊತ್ತಾಗೋಯ್ತದೆ.
ಇಲ್ಲಿ ಚಾನೇ ಜನ ಅವ್ರೆ, ಕಮ್ಮಿ ಜನ ಇರೋ ಕಡೆ ಇವ್ರಿಗೆ ವಿಚಾರಿಸ್ಕೊಳ್ಳೋಣ.